ಕಾರ್ಡ್ ಇಟ್ಟಾಗೆ ತಂದಿದ್ದೀನಿ ಯಾಕೆ ಗೊತ್ತಾ ನನ್ನ ಮಗಳಿಗೆ ಅಂತ ಅಂದ್ಕೋಬಿಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಗೌಡ ಲಾಕ್ಸ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ದೇವರ ಮನೆಯ ಪೂಜಾ ಸಾಮಗ್ರಿಗಳನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಎಲ್ಲ ನೀಟಾಗಿ ಒಂದು ಡ್ರೈ ಬಟ್ಟೆಯಿಂದ ಒರೆಸಿ ಇಡ್ತಾ ಇದ್ದೀನಿ. ಪೀತಾಂಬರಿ ಹಾಗೆ ರಂಗೋಲೆ ಪುಡಿ ಮತ್ತು ಹುಣಸೆಹಣ್ಣು ಮತ್ತು ಒಂದು ಸಣ್ಣ ಉಪ್ಪು ಉಪ್ಪಿನ ಪುಡಿ ಅಂತ ಹೇಳ್ತೀವಲ್ಲ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಡ್ರೈ ಬಟ್ಟೆಯಿಂದ ಒರೆಸಲಿಲ್ಲ ಅಂದರೆ ಚುಕ್ಕೆ ಚುಕ್ಕೆ ಹಾಗಾಗೆ ಉಳಿದ್ಬಿಡ್ತದೆ. ಆ ಕಾರಣಕ್ಕೆ ನೀಟಾಗಿ ಡ್ರೈ ಬಟ್ಟೆಯಿಂದ ಒರೆಸಿ ಎಲ್ಲದನ್ನು ಪೂಜೆ ಮನೆಗೆ ಇವಾಗ ಇಡೋಣ. ಇವಾಗ ಇಲ್ಲಿ ದೇವ್ರ ಮನೇಲಿ ಪೂಜೆ ನಡೀತಾ ಇದೆ, ಅಲಂಕಾರ ನಡೀತಾ ಇದೆ. ಇವಾಗ ಇವತ್ತೇ ನಾನು ಹಬ್ಬದ ದಿನವೇ ಎಲ್ಲದನ್ನು ಸ್ವಚ್ಛ ಮಾಡಿದೆ ದೇವ್ರ ಮನೇನ. ನೆನ್ನೆ ಮಾಡ್ಕೊಂಡು ರೆಡಿ ಮಾಡ್ಕೋಬೋದಾಗಿತ್ತು, ಆದರೆ ಗ್ರಹಣ ಇದೆ ಅನ್ನೋ ಕಾರಣಕ್ಕೆ ನಾನು ನೆನ್ನೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ಎಲ್ಲದನ್ನು ಕ್ಲೀನ್ ಮಾಡಿ ದೇವ್ರ ಮನೆಗೆ ಬಟ್ಟಿಟ್ಟು ಇವಾಗ ಹೂವು ಎಲ್ಲ ಮುಡಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳು ಹಬ್ಬ ಹುಣ್ಣಿಮೆ ಅಂತ ಬಂದರೆ ತುಂಬಾ ಬ್ಯುಸಿ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಎಷ್ಟು ಬೇಗ ಎದ್ರೂ ಕೂಡ ಬೇಗ ಬೇಗ ಕೆಲಸ ಮುಗಿಯೋದೇ ಇಲ್ಲ. ಇವಾಗ ಬೇಗ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಕೂಡ ಮಾಡಬೇಕು. ಎಲ್ಲ ಹೊಟ್ಟೆಸು ಅಂತ ಹೇಳ್ತಾನೆ ಇದ್ದಾರೆ. ನಮ್ಮನೇಲಿ ಪ್ರತಿದಿನ 8 ಗಂಟೆ ಇಲ್ಲ 8:30 ತಿಂಡಿ ತಿನ್ನೋದ್ರಿಂದ ಎಲ್ರಿಗೂ ಹೊಟ್ಟೆ ಹಸು ಸ್ಟಾರ್ಟ್ ಆಗಿದೆ. ಇವಾಗ 9 ಗಂಟೆ ಆಗಿದೆ. ಇವಾಗ ಬೇಗ ಬೇಗ ಪೂಜೆ ಮುಗಿಸಿ ತಿಂಡಿ ಮಾಡೋಣ ಅಂತ ಹೇಳಿ ಪೂಜೆನ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಹಬ್ಬ ಅಂತ ಬಂದರೆ ಮೊದಲು ಪೂಜೆ ಆಮೇಲೆ ತಿಂಡಿ ಅಂತಲೇ ಹೇಳ್ಬೋದು. ಹಬ್ಬ ಅಂತಲ್ಲ, ವಾರ ಬಂದಿಗೂ ಅಷ್ಟೇ. ಸೋಮವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಹಾಗೆ ಭಾನುವಾರದಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಅಂತೆಲ್ಲ ಬಂದಾಗ ಮೊದಲು ಪೂಜೆ ನಡೀತದೆ ನಮ್ಮನೇಲಿ, ಆಮೇಲೆ ತಿಂಡಿಗೆ ನಾವು ಪ್ರಿಪೇರ್ ಮಾಡೋದು. ಇವಾಗ ಪೂಜೆಗೆ ದೇವ್ರ ಮನೆ ಸಿದ್ಧ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಅಲಂಕಾರ ಮಾಡಿ ಮುಗ್ದಿವೆ. ಇವಾಗ ಕುತ್ಕೊಂಡು ಪೂಜೆ ಮಾಡೋದೊಂದು ಬಾಕಿ ಇದೆ. ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ನಾನು ಇಲ್ಲಿ ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಸಾಗು ಹಾಗೆ ದೋಸೆನ ಮಾಡ್ತಾಯಿದ್ದೀನಿ. ತರಕಾರಿ ಮತ್ತು ಎಲ್ಲ ತಂದಿದ್ನಲ್ವಾ, ಚೆನ್ನಾಗಿರುತ್ತೆ ಸಾಗು ಮಾಡೋದೆ ಅಂತೇಳಿ ಸಾಗು ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಸಾಗು ಮಾಡೋದಕ್ಕೆ ನಾನು ಇಲ್ಲಿ ಬೀನ್ಸ್ ಕಾಳು ಹಾಗೆ ಕ್ಯಾರೆಟು ಮತ್ತು ಗೆಡ್ಡೆಕೋಸು ಬೀನ್ಸು ಹಾಗೆ ಆಲೂಗೆಡ್ಡೆ ಎಲ್ಲದನ್ನು ತೊಗೊಂಡಿದ್ದೀನಿ. ಮತ್ತು ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನು ಇಲ್ಲಿ. ಪಾಲಕ್ಕು ಹಾಗೆ ಮೆಂತ್ಯನ ತೊಗೊಂಡಿದ್ದೀನಿ. ಸಾಗುಗೆ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಾಳೆ ಇಡ್ಲಿ ಮಾಡೋದಕ್ಕೆ ಎಷ್ಟು ಸಂಪಳ ಬೇಕೋ ಅಷ್ಟು ಸಂಪಳನ ಎತ್ತಿಕೊಂಡಿದ್ದೀನಿ. ಇವಾಗ ದೋಸೆಗೆ ಏನು ಬೇಕೋ ಆ ಸಂಪಳನ ತೊಗೊಂಡು ಇಲ್ಲಿ ಉಪ್ಪು ಮತ್ತು ಹಾಗೆಯೇ ಸೋಡಾನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಾಳೆ ಏನಾದರೂ ಇಡ್ಲಿ ಮಾಡೋದಕ್ಕೆ ಅಂತ ಎತ್ತಿ ಸಪ್ರೇಟ್ ಇಟ್ಕೊಳ್ಳುವಂತಹ ಸಂಪಳಕ್ಕೆ ಸೋಡಾ ಆಗಲಿ ಉಪ್ಪಾಗಲಿ ಆ್ಯಡ್ ಮಾಡೋದಿಲ್ಲ, ಅದನ್ನು ಸಪ್ರೇಟ್ ಫ್ರಿಜ್ಗೆ ಎತ್ತಿಕೊಳ್ತೀನಿ. ಮತ್ತು ನಾಳೆ ತಿಂಡಿ ಮಾಡೋದಕ್ಕೆ ತೊಗೊಂಡಾಗ ಉಪ್ಪು ಮತ್ತು ಸ್ವಲ್ಪ ಸೋಡಾನ ಹಾಕ್ಕೊಂಡ್ರೆ ಸಾಕಾಗ್ತದೆ. ಇವಾಗ ಉಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ ಸಂಪಳ ಅನ್ನೋ ಕಾರಣಕ್ಕೆ ನಾನು ಹಾಗೆ ಫ್ರಿಜ್ಗೆ ಎತ್ತಿಕ್ತೀನಿ. ಇಲ್ಲಿ ಉಪ್ಪು ಮತ್ತು ಸೋಡಾ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಹೂ ರೀತಿ ಬರ್ತವೆ, ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು. ನಾನು ಬೀನ್ಸ್ ಕಾಳನ್ನ ರಾತ್ರಿನೇ ಬಿಡಿಸಿಟ್ಕೊಂಡಿದ್ದೆ. ಹಾಗೆ ಇಷ್ಟು ಕ್ಯಾರೆಟನ್ನು ನಾನೇನು ಹಾಕಲ್ಲ, ಒಂದು 3 ಕ್ಯಾರೆಟು ಬಂದು ಹೆಸರುಬೇಳೆಗೆ ಅಂತ ಎತ್ತಿಕ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಆಗಿದೆ. ನೆಕ್ಸ್ಟ್ ಇಲ್ಲಿ ಕುಕ್ಕರ್ಗೆ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ, ಬೇಗ ಬೇಗ ಆಗ್ತದೆ ಅನ್ನೋ ಕಾರಣಕ್ಕೆ ಕುಕ್ಕರ್ಗೆ ಇವಾಗ ಎಣ್ಣೆ ಹಾಕಿ ಕಾಳನ್ನ ಹಾಕಿದ್ದೀನಿ. ಇವಾಗ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಳು ಹಾಕಿದ್ದೀನಿ, ಹಾಗೆ ಬೇಯ್ತಾ ಇದೆ ಕಾಳು. ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಳು ಮೆಣಸನ್ನು ಆ್ಯಡ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಕಡಲೆ ಕೂಡ ತುಂಬಾ ಇಂಪಾರ್ಟೆಂಟ್, ಸಾಗುಗೆ ಕಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟೊಮೊಟೊ ಹಾಗೆ ಈರುಳ್ಳಿ ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಹಾಗೆಯೇ ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಮತ್ತು ಶುಂಠಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಕೂಡ ತೊಳೆದು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ತರಕಾರಿನ ನೀಟಾಗಿ ರಾಸ್ ಮೇಲೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು.
ಹಾಗೆ ಇಲ್ಲಿ ಮನೇಲೇ ಮಾಡಿ ಇಟ್ಕೊಂಡಿರುವಂತಹ ಬೇಳೆ ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ತೀನಿ ಅಷ್ಟೇ ಬೇಳೆ ಸಾಂಬಾರು ಪುಡಿನ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ರುಬ್ಬಿ ಮಸಾಲೆನ ಹಾಕಾಗಿದೆ. ಹಾಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಗು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಕ್ಲೋಸ್ ಮಾಡಿದ್ರೆ ಒಂದು ವಿಸಿಲ್ ಹೊಡೆಸ್ರೆ ಮುಗೀತು, ಸಾಗು ರೆಡಿ ಅಂತಲೇ ಹೇಳ್ಬೋದು. ಮಹಿ ಕೂಡ ತಿಂಡಿ ತಿಂತಾ ಇದ್ದಾರೆ. ಮಹಿಗೆ ಇವತ್ತು ಸಾಗು ಮತ್ತು ದೋಸೆನೇ ಹಾಕ್ಕೊಟ್ಟಿದ್ದೀನಿ. ಅವರು ದೋಸೆ ತಿನ್ನೋದಿಲ್ಲ, ಬೆಳಿಗ್ಗೆನೇ ರೈಸ್ ಐಟಮ್ ತಿನ್ನೋದಿಲ್ಲ ಅವರು. ಸ್ವಲ್ಪ ಚಪಾತಿ ರೊಟ್ಟಿ ಆ ರೀತಿ ಬೇಕು ಅವ್ರಿಗೆ. ಇವ ಪುಟ್ಟ ಕೂಡ ಅಡುಗೆ ಮನೆಯಲ್ಲೇ ಕುತ್ಕೊಂಡು ತಿಂತಾ ಇದ್ದಾಳೆ. ಎಲ್ರಿಗೂ ಹೊಟ್ಟೆ ಹಸ್ತಿರೋ ಕಾರಣ ಎಲ್ಲಂದ್ರೆ ಅಲ್ಲೇ ಕುತ್ಕೊಂಡು ಒಬ್ಬೊಬ್ಬರೇ ತಿಂತಾ ಇದ್ದಾರೆ ಇವತ್ತು. ಓಕೆ, ಇವತ್ತಿನ ತಿಂಡಿ ಮುಗೀತು, ಮತ್ತು ಸ್ವೀಟ್ ಏನಾದರೂ ಮಾಡಬೇಕು, ನೋಡೋಣ. ಹಬ್ಬ ಅಂದಾಕ್ಷಣ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗ್ತದೆ, ಹಾಗೆ ನಮ್ಮಂತಹ ಹೆಣ್ಮಕ್ಳಿಗೆ ಅಷ್ಟೇ ಕೆಲಸ ಕೂಡ ಬೀಳುತ್ತೆ ಮೈ ಮೇಲೆ ಅಂತಲೇ ಹೇಳ್ಬೋದು. ಕೆಲಸ ಎಲ್ಲ ಮಾಡಿ ಬೆಳಗ್ಗೆಯಿಂದ ಸ್ವಲ್ಪ ಹಾಗೆಯೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಪುಟ್ಟ ಅಂತೂ ಹಬ್ಬ ಅಂದರೆ ಹೇಳ್ಬೇಕು ನಮ್ಮ ಪುಟ್ಟನಿಗೆ, ಅದು ಹೆಣ್ಮಕ್ಳಿರ ಮನೇಲಿ ಫುಲ್ಲು ಬೇಗ ಬಾ ರೆಡಿ ಮಾಡು ಬಾ, ಟೈಮ್ ಆಗೋಗ್ತೈತೆ ರೆಡಿ ಮಾಡು ಬಾ ಅಂತ ಬೇತಾಳದ ಥರ ಹಿಂದೆನೆ ಬಿದ್ದಿದ್ಲು. ಓಕೆ ಸರಿ, ಅವಳು ರೆಡಿ ಮಾಡಿಬಿಡೋಣ ಅಂತ ಇವಾಗ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ. ಅವಳಿಗೆ ಯಾವಾಗೂ ಸೀರೆ ಈ ರೀತಿ ಲೆಹೆಂಗಾ ಇದೇ ಜಾಸ್ತಿ ಯಾವಾಗೂ ಆಸೆ ಮಾಡೋದವಳು. ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗೋದಕ್ಕೆ ಇಷ್ಟಪಡ್ತಾಳೆ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಮತ್ತು ಮ್ಯಾಚಿಂಗ್ ಮ್ಯಾಚಿಂಗೇ ಕೇಳ್ತಾಳೆ, ನಂಗೆ ಅದು ಬೇಡ ಇದು ಬೇಡ ತರಲೆ ಮಾಡ್ತಾನೆ ಇರ್ತಾಳೆ. ಅವಳು ತರಲೆ ಆಟದ ಜೊತೆ ಅವಳಿಗೆ ಮೇಕಪ್ ಮಾಡಿ ಓಕೆ ಅಂದಾಗ ಅವಳು ನನಗೂ ಏನೋ ಒಂಥರ ಖುಷಿ ಅನ್ನಿಸ್ತದೆ. ಮನೇಲಿ ಒಂದು ಹೆಣ್ಮಗಳಿಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಬೋರ್ ಅಂತಲೇ ಹೇಳ್ಬೋದು. ಒಬ್ಬ ಹೆಣ್ಮಗಳು ಮನೇಲಿದ್ದರೆ ಆ ಲಕ್ಷಣನೇ ಬೇರೆ, ಆ ಕಳೆನೇ ಬೇರೆ ಅಂತ ಹೇಳ್ಬೋದು. ನಾವನ್ನು ಪುಣ್ಯ ಮಾಡಿದೆ ನನ್ನ ಮಗಳನ್ನ ಪಡೆಯೋದಿಕ್ಕೆ ಅಂತ ಹೇಳ್ತೀನಿ. ಕಾರಣ ಮುಂದೊಂದು ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಇವಾಗ ನೋಡ್ತಾ ಇದ್ದೀರಲ್ಲ ರೆಡಿ ಆಗ್ತಾ ಇದ್ದಾಳೆ, ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಇವಾಗ ಸಂಜೆ ಕೂಡ ಆಗಿದೆ, 6 ಗಂಟೆ ಕೂಡ ಆಗ್ತಾ ಇದೆ. ಹಂಗಾಗಿ ದೀಪ ಅಂಟಣ ಬಾಕಲಿಗೆ ಅಂತ ದೀಪನ ಅಂಟಿಸ್ತಾ ಇದ್ದೀನಿ. ಎಷ್ಟು ಸೊಗಸಾಗಿದೆ ಅಲ್ವಾ. ಇವಾಗ ದೇವ್ರ ಮನೇಲಿ ಕೂಡ ಪೂಜೆ ನಡೀತಾ ಇದೆ. ದೇವ್ರ ಮನೆಯಲ್ಲಿ ದೀಪ ಉರಿತಾ ಇದ್ವು, ಹಾಗೆ ಪೂಜೆನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಮಗಳ ಜೊತೆ ಸೇರಿಕೊಂಡು ದೀಪನ ಹಚ್ತಾ ಇದ್ದೀನಿ ಹಾಲಲ್ಲಿ ಕುತ್ಕೊಂಡು. ಅವಳಿಗೆ ಈ ರೀತಿ ದೀಪ ಎಲ್ಲ ಹಚ್ಚೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾಳೆ. ಹಾಗೆ ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ನ ಮಾಡ್ತಾ ಇದ್ದೀನಿ ದೀಪವನ್ನು ಹಚ್ಕೊಂಡು. ಅವಳಿಗೂ ದೀಪ ಹಚ್ಚೋದು ಅಂದರೆ ತುಂಬಾ ಖುಷಿ. ನಾನು ದೀಪ ಹಚ್ತೀನಿ ಕೊಡು ಅಂತೇಳಿ ಈಸ್ಕೊಂಡು ಹಚ್ತಾ ಇದ್ದಾಳೆ. ಏನೋ ನಿಜವಾಗ್ಲೂ ಈ ರೀತಿ ಗೆಳತಿ ಅಂತಲೇ ಹೇಳ್ಬೋದು. ನಮಗೆ ಒಬ್ಬಳು ಮಗಳು ಹುಟ್ಟಿದ್ದಾಳೆ ಅಂದರೆ ನಮಗೆ ಒಬ್ಬಳು ಬೆಸ್ಟ್ ಫ್ರೆಂಡ್, ಬೆಸ್ಟ್ ಗೆಳತಿ ಸಿಕ್ಕಿದ್ದಾಳೆ ಅಂತಲೇ ಅರ್ಥ. ಅಷ್ಟು ಖುಷಿ ಆಗ್ತದೆ ನನಗೆ ಅವಳ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ. ಈಗ ನಾನು ಈ ಉಂಗುರ ತಂದಿರೋದು ದೀಪಾವಳಿ ಗಿಫ್ಟ್ ಆಗಿ ತಂದಿದ್ದೀನಿ. ಯಾರು ಗೊತ್ತಾ, ನನ್ನ ಮಗಳಿಗೆ ಅಂತ ಅನ್ಕೋಬಿಡಿ, ನನ್ನ ಮಗನಿಗೆ ಅಂತ ಅನ್ಕೋಬಿಡಿ, ನನಗೂ ಅಂತ ಅನ್ಕೋಬಿಡಿ. ಇದು ನಮ್ಮ ನನ್ನ ಮನೆಯದವರು ನನ್ನ ರಾಜರಾಜೇಶ್ವರಿಗೆ ರಾಜೇಶ್ವರಿಗೆ ಒಳ್ಳೇದಾಗಲಿ ಅಂತ ಎಲ್ಲ ವಿಶ್ ಮಾಡಿ ಅವಳಿಗೆ ಉಂಗುರ ಹಾಕ್ತಾ ಇದ್ದೀನಿ. ಎಲ್ಲರೂ ಹರಿಸಿ ಅವಳನ್ನ ಕಾಪಾಡಿ.
ಇದು ನಮ್ಮ ಫ್ಯಾಮಿಲಿ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ನನ್ನ ಪ್ರೀತಿಯ ಎಲ್ಲ ಮಿತ್ರರಿಗೂ ಹ್ಯಾಪಿ ದೀಪಾವಳಿ, ಎಲ್ಲರಿಗೂ ಶುಭವಾಗಲಿ. ಈ ದೀಪಾವಳಿ ನಿಮ್ಗೆಲ್ಲರಿಗೂ ಹೊಸ ವರ್ಷ ಹರ್ಷ ತಂದು ಎಲ್ಲರೂ ಸುಖ ಇರಿ ಅಂತ ಕೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ದೀಪಾವಳಿ ಶುಭಾಶಯ. ಹ್ಯಾಪಿ ದೀಪಾವಳಿ ಆಲ್ ಮೈ ಫ್ರೆಂಡ್ಸ್, ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ.